ನನ್ನ ಸರದಿನಲ್ಲಿ ಇರುವಂತ ಎಲ್ಲ ಮುಸ್ಲಿಮಾನ್ ಬಾಂಧವರಿಗೂ ಮುಂದೆ ಬರುವಂತ ಈದ್ ಹಾಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಅಡ್ವಾನ್ಸ್ ಆಗಿ ಹೇಳ್ಕೊತಾ ಇದ್ದೀನಿ ಬಡನೆ ಹಳೆ ಬಾಳಿ ಭಾರ ತುಂಬ ಭೀಕರವಾಗಿ ಅಪ್ಪಳಿಸಿದೆ ನಮ್ಮ ಮೇಲೆಲ್ಲ ಅದರಿಂದ ಸರ್ಕಾರಗಳು ಕೆಲವೊಂದು ಆದೇಶಗಳನ್ನು ಹೊರಡಿಸಿದೆ ಆ ಆದೇಶಗಳನ್ನು ಸಾರ್ವಜನಿಕರಾದಂಥ ನಾವು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ನಾವು ಹಾಗೂ ನಮ್ಮ ಕುಟುಂಬವನ್ನು ಈ ಕೊರೋನಾದಿಂದ ಕಾಪಾಡಿಕೊಳ್ಳಬೇಕು ಈ ಸೋಶಿಯಲ್ ಡಿಸ್ಟೆನ್ಸು ಹಾಗೂ ಮಾಸ್ಕನ್ನು ಕಡ್ಡಾಯವಾಗಿ ನಾವು ಪಾಲಿಸತಕ್ಕದ್ದು ಈ ಕೊರೋನಾ ಹೆಂಗೆ ಅಂದರೆ ಕೊರೋನಾನ ನಾವು ಅದು ಸ್ಪ್ರೆಡ್ ಮಾಡ್ತಾ ಇಲ್ಲ ನಾವು ಸ್ಪ್ರೆಡ್ ಮಾಡ್ತಾ ಇದೀವಿ ಹೆಂಗೆ ನಮಗೆ ಬರ್ತದೆ ಕೊರೋನಾ ನಾವು ಮನೆಗೆ ಹೋಗ್ತೀವಿ ಇಲ್ಲ ಎಲ್ಲ ಕಡೆ ಸುತ್ತಾಡ್ತೀವಿ ಅದನ್ನು ನಾವು ಸ್ಪ್ರೆಡ್ ಮಾಡ್ತಾ ಇದೀವಿ ಹೊರತು ಕೊರೋನಾ ಅದಾಗಿ ಸ್ಪ್ರೆಡ್ ಆಗ್ತಾ ಇಲ್ಲ ಅದರಿಂದನೇ ಈಗ ಲಾಕ್ಡೌನು ಸರ್ಕಾರ ಆದೇಶನ್ವಯ ಮಾಡಿದೆ ದಯವಿಟ್ಟು ಮನೆಯಲ್ಲೇ ಇದ್ದು ತಾವುಗಳು ಈ ಕೊರೋನಾ ಹಬ್ಬದನ್ನು ತಪ್ಪಿಸಬೇಕಾಗಿ ತಮ್ಮೆಲ್ಲರಿಗೂ ಹಾಗೂ ಈ ಮೀಡಿಯಾ ಮೂಲಕ ಕೇಳಿಕೊಳ್ತಾ ಇದ್ದೀನಿ ಹಾಗೂ ಈಗ ಲಾಕ್ಡೌನು ಪ್ರಯುಕ್ತ ಹಲವಾರು ಸಂಘ ಸಂಸ್ಥೆಗಳು ಹಾಗೂ ನಿಮ್ಮಂತಹ ಪ್ರೆಸ್ ರಿಪೋರ್ಟರ್ಸು ಎಲ್ಲರೂ ಸಾರ್ವಜನಿಕರಿಗೆ ಹಾಗೂ ಈ ಮುಸಲ್ಮಾನ್ ಬಾಂಧವರಿಗೆ ಇನ್ನು ಎರಡು ದಿವಸದಲ್ಲಿ ಈದ್ ಬರ್ತಾ ಇದೆ ಅದರಿಂದ ಭಾಳಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಾ ಅದಕ್ಕೂ ನಿಮ್ಮೆಲ್ಲರಿಗೂ ನಾನು ಶುಭ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀನಿ ಈಗ ಮುಂದೆ ಇನ್ನು ಎರಡು ದಿವಸದಲ್ಲಿ ಈದ್ ಬರೋದರಿಂದ ಎಲ್ಲರೂ ಸರ್ಕಾರ ಏನು ಆದೇಶ ಹೊರಡಿಸಿದೆ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಶಾಂತಿ ಸೌಹಾರ್ದತೆಯನ್ನು ನಮ್ಮ ಈ ಕೆ ಜಿ ಹಳ್ಳಿ ಠಾಣಾ ಸರದಲ್ಲಿ ಪಾಲಿಸಬೇಕಾಗಿ ತಮ್ಮೆಲ್ಲರನ್ನು ಕೇಳ್ಕೊಳ್ತಾ ವ್ಯಾಕ್ಸಿನೇಷನ್ ನೋಡಿ ವ್ಯಾಕ್ಸಿನೇಷನ್ ಸರ್ಕಾರ ವ್ಯಾಕ್ಸಿನೇಷನ್ ಡ್ರೈವನ್ನು ಮಾಡ್ತಾ ಇದೆ ಎಲ್ಲರೂ ಈಗ 45 ಆ್ಯಂಡ್ ಅಬೋ ಈಗ 18 ಮೇಲೆ ವಯಸ್ಸುಗಳು ಸರ್ಕಾರ ಆದೇಶ ಮಾಡಿದೆ ಎಲ್ಲರೂ ತಮ್ಮ ಹತ್ರ ಪಿ ಎಚ್ ಸಿ ಹತ್ರ ಹೋಗಿ ಖಂಡಿತವಾಗಿಯೂ ವ್ಯಾಕ್ಸಿನೇಷನ್ ಹಾಕ್ಕೋಬೇಕು ವ್ಯಾಕ್ಸಿನೇಷನ್ ಯಾವುದೇ ರೀತಿಯಾದಂತಹ ಯಾವುದೇ ರೂಮರ್ಸ್ಗಳಿಗೆ ನೀವು ತಲೆ ಕೆಡಿಸ್ಕೊಳ್ಬಾರ್ದು ನಾವು ನೋಡಿ ಎಲ್ಲರೂ ನಾವೆಲ್ಲ ಎರಡು ಡೋಸ್ ಆಗೋಗಿದೆ ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ ಆಗೋಗಿದೆ ಆದ್ದರಿಂದ ದಯವಿಟ್ಟು ಎಲ್ಲರೂ ಯಾವುದೇ ರೂಮರ್ಸು ಯಾವುದೇ ಈ ಸುಳ್ಳು ಸುದ್ದಿಗಳಿಗೆ ಬೆಲೆ ಕೊಡದೆ ಖಂಡಿತವಾಗೂ ವ್ಯಾಕ್ಸಿನೇಷನ್ನು ನೀವು ಹಾಕ್ಕೊಳ್ಬೇಕು ಈಗ ಸರ್ಕಾರ 18 ಮೇಲೆ ಹೇಳಿದೆ ವ್ಯಾಕ್ಸಿನೇಷನ್ ಲಭ್ಯತೆ ಮೇಲೆ ನೀವು ಹೋಗಿ ಪಕ್ಕದಲ್ಲಿದ್ದಂಥ ಪಿ ಎಚ್ ಸಿಗಳಿಗೆ ನೀವು ಆಧಾರ್ ಕಾರ್ಡ್ ತೊಗೊಂಡೋಗಿ ಅದನ್ನು ಎನ್ರೋಲ್ ಮಾಡಿ ಖಂಡಿತವಾಗಿ ಎಲ್ಲರೂ ಹಾಕ್ಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ ಮೊನ್ನೆ ಹಿರಿಯ ಅಧಿಕಾರಿಗಳು ಈಗಾಗಲೇ ನಮಗೆ ಹೇಳಿದ್ದಾರೆ ಅದು ಆದೇಶಗಳಿದೆ ಈಗ ಯಾರು ಪೊಲೀಸರು ಹೊಡಿಬೇಕನ್ನೋ ಉದ್ದೇಶ ಇರೋದಿಲ್ಲ ಈಗ ಇಂಪ್ಲಿಮೆಂಟೇಷನ್ ಆಫ್ ದಿ ಲಾ ಟೈಮಲ್ಲಿ ಕೆಲವೊಂದು ಆಗ್ತದೆ ಅದನ್ನು ನಾವು ಈಗ ಸರಿದುಡಿಸ್ಕೊಂಡಿದ್ದೀವಿ ಇದು ಜನರ ಹಿತಕ್ಕಾಗಿ ನಾವು ಮಾಡ್ತಾ ಇದ್ದೀವಿ ಯಾರೂ ಕಾನೂನು ಕೈಗೆ ತಗೊಳ್ಳಲ್ಲ ಈಗ ಅದು ನಡೀತಾ ಇದೆ ನಮ್ಮ ಸರಹದ್ದಿನಲ್ಲಂತೂ ನಾವು ನಮ್ಮ ಸರಹದ್ದಿನ ಎಲ್ಲ ಸಾರ್ವಜನಿಕರು ನಮಗೆ ಸಹಯೋಗ ನೀಡ್ತಾ ಇದ್ದಾರೆ ಹೀಗೆ ಮುಂದುವರಿಸ್ಕೊಂಡು ಹೋಗಲಿ ನಾವು ಕೊರೋನಾನ ದೂರ ಮಾಡಬೇಕು ಅದು ನಮ್ಮ ಉದ್ದೇಶ ಸಾರ್ವಜನಿಕರಿಂದ ಪೊಲೀಸರು ದೂರ ಆಗೋಕ್ಕೆ ಉದ್ದೇಶ ಅಲ್ಲ ಆಯಿತಾ ಕೆ ಜಿ ಹಳ್ಳಿ ಬರ್ತದೆ ಎಚ್ ಬಿ ಆರ್ ಬರ್ತದೆ ಅನ್ವರ್ ಲೇಔಟು ಮುಸ್ಲಿಂ ಕಾಲೋನಿ ಪಿಲ್ಲನ ಗಾರ್ಡನ್ ಹೀಗೆ ನಮ್ಮ ಒಂದು ಇದೆ ಪ್ರತಿ ದಿವಸ ನಾವು ಎನ್ ಡಿ ಎಮ್ ಎ ಕೇಸ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟಲ್ಲಿ ಯಾರು ವೈಲೇಷನ್ ಮಾಡ್ತಾರೋ ಅವ್ರದ್ದು ಸೋಷಿಯಲ್ ಡಿಸ್ಟೆನ್ಸಸ್ ಕೇಸು ಮಾಸ್ಕ್ ಕೇಸು ಮಾಸ್ಕ್ ವೈಲೇಷನ್ಸು ಸೋಷಿಯಲ್ ಡಿಸ್ಟೆನ್ಸ್ ವೈಲೇಷನ್ ಕೇಸಸ್ ಅದು ಮಾಡ್ತಾ ಇರ್ತೀವಿ ಸರ್ಕಾರ ಏನು ಆದೇಶಗಳನ್ನು ಹೊರಡಿಸಿದೆ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಮನೆಯಲ್ಲೇ ಇರಿ ಲಾಕ್ಡೌನ್ ಟೈಮಲ್ಲಿ ಸುಖ ಸುಮ್ಮನೆ ರೋಡಲ್ಲಿ ಓಡಾಡಬೇಡಿ ಕೊರೋನಾ ನಾವು ಹರಡಿಸ್ಬಾರ್ದು ಕೊರೋನಾ ಹರಡಲ್ಲ ಕೊರೋನಾನ ನಾವು ಹರಡಿಸ್ತಾ ಇದ್ದೀವಿ ಅಷ್ಟೇ ನಾವು ಮನೆಯಲ್ಲಿದ್ದರೆ ಅದು ಹರಡಲ್ಲ ನಿಮಗೂ ಬರಲ್ಲ ನಿಮ್ಮ ಕುಟುಂಬ ನೀವು ಒಂದೊಂದು ಜೀವನ ಅಮೂಲ್ಯ ಆದ್ದರಿಂದ ದಯವಿಟ್ಟು ಎಲ್ಲರೂ ಮನೆಯಲ್ಲಿದ್ದು ಸ್ಟೇ ಹೋಮ್ ಸ್ಟೇ ಸೇಫ್ ಥರ ನೀವು ಮನೆಯಲ್ಲಿದ್ದು ತಮ್ಮ ಕುಟುಂಬಗಳ ಜೊತೆ ಆರೋಗ್ಯವನ್ನು ಕಾಪಾಡಿ ಅಷ್ಟೇ